ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಟೀಮ್ ವರ್ಕ್ ಆಗಿ ಕಬ್ಜಾ ಮಾಡಿದ್ವಿ. ಇವತ್ತು ಕರ್ನಾಟಕ ಮಾತ್ರ ಅಲ್ಲ, ಭಾರತದಾದ್ಯಂತ, ಭಾರತನೂ ಮಾತ್ರ ಅಲ್ಲ, ನಾವು ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ಬಿಡುಗಡೆ ಮಾಡಿದ್ವಿ ಎಲ್ಲರೂ ಫೋನ್ ಮಾಡಿ ನಿಜವಾಗಿ ನೀವು ಕಬ್ಜಾ ಮಾಡಿದ್ದೀರಾ ಸರ್ ಅಂತ ಅವರು ನಮಗೆ ಹೇಳ್ತಾ ಇರೋದು, ಇವತ್ತು ಅವ್ರಿಗೂ ಉತ್ತರ ಕೊಡ್ತಾ ಇರೋದು. ಈ ದಿನಕ್ಕೋಸ್ಕರ ಕಾಯ್ತಾ ಇದ್ವಿ. ಇದೆಲ್ಲವೂ ನಿಮ್ಮಗಳ ಪ್ರೀತಿ ಅಭಿಮಾನದಿಂದ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ಸರಿ, ಅದೇ 3 ವರ್ಷಗಳ ಕನಸು ಈ ಒಂದು ರಿಯಾಕ್ಷನ್ ಕಾಯ್ತಾ ಇದೆ. ಈ ಜನ, ಈ ಪ್ರೀತಿ, ಮತ್ತೆ ಉಪ್ಪಿ ಸರ್ ಫ್ಯಾನ್ಸು, ಶಿವಣ್ಣ ಸರ್ ಫ್ಯಾನ್ಸು, ಸುದೀಪ್ ಸರ್ ಫ್ಯಾನ್ಸು, ಎಲ್ಲರೂ ನಮಗೆ ಫುಲ್ಫಿಲ್ ಆಗಿದೆ. ಒಂದೊಂದು ಶಾಟು ಅದ್ಭುತವಾಗಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಮತ್ತೆ ಶ್ರೇಯಾ ಮೇಡಮ್ ಸಾಂಗು, ಫಿಮೇಲ್ ಆಡಿಯನ್ಸ್ ಕೂಡ ಓರಿಯನ್ ಮಲ್ ಅಲ್ಲಿ ಒಂದಷ್ಟು ಫ್ಯಾಮಿಲಿ ಕೊಟ್ಟಿದ್ದೀವಿ. ಅಂದ್ರೆ ಶೋ ಅಲ್ಲ, ಜಸ್ಟ್ ಟೆಕ್ನಿಕಲ್ ಶೋ ನೋಡಿದ್ರು. ಶ್ರೇಯಾ ಮೇಡಮ್ ಡಾನ್ಸ್ ಕೂಡ ಫಿದಾ ಆಗಿದ್ದಾರೆ. ಇದೆಲ್ಲವೂ ಅವ್ರದ್ದು. ಸರ್, ಅದು ಕೊಡ್ತೀವಿ ಒಂದೊಂದಾಗಿ. ಇನ್ನು ಇವಾಗ ರಿಲೀಸ್ ಆಗಿ ಜನ ಉತ್ತರ ಕೊಡ್ತಿದ್ದಾರೆ, ಇದನ್ನು ಬಾಕ್ಸ್ ಆಫೀಸ್ ಕೂಡ ಕೊಡ್ತೀವಿ. ಬಟ್ ನಾವೇನು ಅನ್ಕೊಂಡಿದೀವ ಅಲ್ಲಿವರೆಗೂ ಹೋಗ್ತಾ ಇದೆ ಅಂತ ನಮ್ಗೆಲ್ಲ ಒಂದು ಕಾನ್ಫಿಡೆನ್ಸ್ ಇದೆ. ನಾನೊಂದು ಮಾತು ಹೇಳಿದೆ ಎಲ್ಲರಿಗೂ, ಕ್ಲೈಮ್ಯಾಕ್ಸ್ ನೋಡಿದ್ರೆ ಯಾರೋ ಸೀಟ್ ಬಿಟ್ಟು ಎದ್ದೋಗಲ್ಲ, ಎಲ್ಲರೂ ವೆಯ್ಟ್ ಮಾಡಿ ಪಾರ್ಟ್ ಟು ನೋಡ್ತಾರೆ. ಪಾರ್ಟ್ ಟು ತೋರಿಸ್ಬಿಡು ಚಂದ್ರು ಅಂತ ಹೇಳ್ತಾರೆ ಅಂತ ಎಲ್ರಿಗೂ ಹೇಳ್ತಾ ಇದ್ದೆ. ಇವತ್ತು ಅದು ನಿಜ ಆಗ್ತಿದೆ, ನನ್ನ ಜಡ್ಜ್ಮೆಂಟ್ ನಿಜ ಆಗ್ತಿದೆ. ಪಾರ್ಟ್ ಟು ಯಾವಾಗ, ಪಾರ್ಟ್ ಟು ಯಾವಾಗ ಅಂತೇಳಿ ಜನ ಕಿರ್ಚಾಡ್ತಿದ್ದಾರೆ. ಆದಷ್ಟು ಬೇಗನೆ ಪಾರ್ಟ್ ಟು ಸಾರು ನಾವೆಲ್ಲ ಪ್ಲಾನ್ ಮಾಡ್ತೀವಿ. ಸರ್, ಯಾವುದೇ ಒಂದು ಕೆಲಸ ಆಗ್ಬೇಕಾದ್ರೂ ಈಸಿಯಾಗಿ ಆಗಲ್ಲ ಸರ್. ಎಲ್ಲ ಡಿಫಿಕಲ್ಟೀಸ್ ಫೇಸ್ ಮಾಡಿ ಎಲ್ಲ ವಿಘ್ನಗಳನ್ನು ದಾಟದ ಮೇಲೇ ಜಯ ಸಿಗೋದು. ಹಾಗಾಗಿ ನಮ್ಗೇನು ತೊಂದರೆ ಇಲ್ಲ, ಎಲ್ಲ ದಾಟಿದೀವಿ. ಇವತ್ತು ಜನರ ಉತ್ತರ ಸರ್ ಎಲ್ಲದಕ್ಕೂ, ನಮ್ಗೆ ಕಷ್ಟ ಅಲ್ಲ ಮುಖ್ಯ, ಜನರು ಉತ್ತರ ಕೊಟ್ಟಾಗ ಅದೆಲ್ಲ ಮರ್ತೋಗುತ್ತೆ. ಇವತ್ತು ನಮ್ಮ ಸಿನಿಮಾ ಡಿಲಿವರಿ ಆಗಿದೆ, ಒಂದು ಒಳ್ಳೆ ಗಂಡು ಮಗು, ಟ್ವಿನ್ಸ್ ತರ ಗಂಡು ಮಗು ಆಗಿದೆ. ಅವೆಲ್ಲ ಹ್ಯಾಪಿ ಆಗಿದ್ದೀವಿ. ನೀವು ನೋಡಿದಿರಾ, ನೀವು ಸಂತೋಷ ಕ್ವಶನ್ ಕೇಳ್ತಿದ್ದೀರಾ, ತುಂಬಾ ಹ್ಯಾಪಿ ಇದೀವಿ ಸರ್. ಎಂಟೈರ್ ಕರ್ನಾಟಕ 3 ದಿನ ಫುಲ್ ಆಗಿರೋದು, ನನ್ನ ವೃತ್ತಿ ಬದುಕಲ್ಲಿ ಇದು ಫಸ್ಟ್, ಇದು ನನ್ನ ಗೆಲುವಲ್ಲ, 3 ಸ್ಟಾರ್ಗಳ ಗೆಲುವು. ಎಲ್ಲ ಕಡೆ ಟಿಕೆಟ್ ಇಲ್ಲ ನನಗೆ. ನಮ್ಮ ಶ್ರೀಕಾಂತ್ ಸರ್ ಎಂಟು ಟಿಕೆಟ್ ಬೇಕು ಅಂತೇಳಿ, ನಾವು 15 ಟಿಕೆಟ್ ಬೇಕು ಅಂತೇಳಿ ನಾವು ಕಷ್ಟಪಟ್ಟು ಟಿಕೆಟ್ ತಗೊಂಡಿದ್ದೀವಲ್ಲ, ಇದು ನಿಜವಾದ ಗೆಲುವು. ಡೈರೆಕ್ಟರ್ ಆಗಿ ನಾನು ರಿಕ್ವೆಸ್ಟ್ ಮಾಡ್ತೇನೆ ಡಿಸ್ಟ್ರಿಬ್ಯೂಟರ್ಗೆ, ಅಣ್ಣ ನಮ್ಮ ಶ್ರೀಕಾಂತ್ ಸರ್ಗೆ, ಶ್ರೀಕಾಂತ್ ಸರ್ ಕೊಡಯ್ಯ ಅಂತ ಅವರು. ಸೊ ಇದು ನಿಜವಾದ ನಮ್ಮ ಗೆಲುವು ಸರ್. ಇನ್ನೊಂದು ಇದಕ್ಕೆ ಪೂರ್ವವಾಗಿರ್ತಕ್ಕಂಥ ಪ್ರಶ್ನೆ, ನಿಮ್ಮ ತಂಡದ ನಟರು ನೀಲಾಸಂ ಅಶ್ವಥ್ ಸರ್ ಹೇಳ್ತಾ ಇದ್ರು ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಟಿಕೆಟ್ಸ್ ಕೇಳ್ತಾರೆ ಅನ್ನೋ ಕಾರಣಕ್ಕೆ ಅಂದ್ರು, ಅದು ಅವರೇ ಹೇಳಿದ್ ಕೇಳಿದಾಗ ನಮ್ಗೆ ಅಚ್ಚರಿ ಅನ್ನಿಸ್ತು. ಈ ಸರ್ ಅಚ್ಚರಿ ಆದ್ರೂ ನಿಜ, ನನ್ನ ಹೆಂಡತಿಗೆ 4 ಗಂಟೆಗೆ ನೋಡಮ್ಮ ಟಿಕೆಟ್ ಇಲ್ಲ, ನನ್ನ ಹತ್ರ 5 ಐತೆ ಅಂದ್ರೆ, ಈಗ ಅವ್ರು ಇನ್ನೂ ಬಂದಿಲ್ಲ ನೋಡಿ, ನಮ್ಮ ಸಿನಿಮಾಗೆ ನಮ್ಗೆ ಇಲ್ಲ ಅಂತೇಳಿ ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ. ಇದು ನಮ್ ನಿಜವಾದ ಗೆಲುವು, ಬೇಜಾರು ಮಾಡ್ಕೋಬೇಡಮ್ಮ, ನಾವು ಸಾಯಂಕಾಲ ನೋಡೋಣ ಅಂತ ಹೇಳಿದೀನಿ ಸರ್. ನಿಜವಾಗ್ಲೂ ಸಂತೋಷ ಪಡ್ತಾ ಇದ್ದೀನಿ ನಾನು. ಪವನ್ ಕಲ್ಯಾಣ್ ಅವರು, ಅನುಪಮ್ ಖೇರ್ ಅವರು, ಮತ್ತೆ ತರಣ್ ಹೌದು, ನಮ್ಮ ಕನ್ನಡದ ಸಿನಿಮಾನ, ನಮ್ಮ ಕನ್ನಡದ ಸಿನಿಮಾನ ತರಣ್ ಆದರ್ಶ್ ಇರ್ಬೋದು, ಅನುಪಮ್ ಖೇರ್ ಸರ್ ಇರ್ಬೋದು, ಸಾಯಿ ಧರ್ಮ ತೇಜ್ ಅವರು ಇರ್ಬೋದು, ಪವನ್ ಸರ್ ಮಾಡಿರೋದು ಇರ್ಬೋದು, ಎಲ್ಲರೂ ಬೇರೆ ಬೇರೆ ರಾಜ್ಯಗಳಿಂದ ಟ್ವೀಟ್ ಮಾಡ್ತಿದ್ದಾರೆ, ಅವರು ಖುಷಿ ಪಡ್ತಿದ್ದಾರೆ. ನಾವು ಪ್ಯಾನ್ ಇಂಡಿಯಾ ಅಂತ ಅವತ್ತೇ ಹೇಳಿದ್ವಿ, ನಿಜವಾಗ್ಲೂ ಒಂದು ಕನ್ನಡದ ಬಾವುಟನ ಅವರು ಆರಿಸಿದ್ದಾರೆ. ಇದು ಕನ್ನಡ ಚಿತ್ರರಂಗದ ಗೆಲುವು, ಇದು ಈ ತರದ ಪ್ರಯತ್ನಗಳು ಆದ್ರೆ ಸರ್ ಕನ್ನಡ ಇಂಡಸ್ಟ್ರಿ ಇನ್ನೊಂದು ಲೆವೆಲ್ಗೆ ಹೋಗೋದು ಅಲ್ವಾ. ಹಾಗಾಗಿ ನಾನು ಮಾಡಿದ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದೆ ಸರ್. ಮೇಡಮ್, ನನ್ನ ಮಗ ಆಕ್ಟರ್ ಅಲ್ಲ, ಅವ್ನ ಕೂದಲೆಲ್ಲ ಹುಡುಗರು ಸುಮಾರು 100 ಜನ ನೋಡಿದ್ವಿ. ಉಪ್ಪಿ ಸರ್ ಗೆಟಪ್, ಅವ್ರದ್ದು ಗೆಟಪ್ಗೆ ಯಾರು ಮ್ಯಾಚ್ ಆಗ್ತಿರ್ಲಿಲ್ಲ. ಆವಾಗ ನನ್ನ ಮಗ ನೆಕ್ಸ್ಟ್ ಅವ್ರ ಮಗ ದೊಡ್ಡದಾದ ಮೇಲೆ ಉಪ್ಪಿ ಸರ್ ಡೈರೆಕ್ಟ್ ಮಾಡಿದ್ರೆ ಮಾತ್ರ, ಇಲ್ಲದೇ ಇಲ್ಲ. ಈಗೆಲ್ಲ ಹೊರಟಿದ್ವಿ, ಉಪ್ಪಿ ಸರ್ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಈಗ ಪ್ರಸನ್ನ, ಊರ್ವಶಿ ಎಲ್ಲ ಥಿಯೇಟರ್ ರೌಂಡ್ಸ್ ಇವತ್ತು ನಾಳೆ ಎಲ್ಲ ಮಾಡ್ತಾ ಇದ್ವಿ, ನಾನು ಶ್ರೀಕಾಂತ್ ಸರ್, ಉಪ್ಪಿ ಸರ್ ಎಲ್ಲರೂ. ಸುದೀಪ್ ಸರ್ ಕೂಡ ನನಗೆ ಶೋ ಕೇಳಿದ್ರು, ಅಂದ್ರೆ ಚಂದ್ರ ಯಾವಾಗ ನೋಡೋದಂದ್ರು, ಈಗ ಶೋ ಪ್ಲಾನ್ ಮಾಡಿದ್ವಿ, ಸಾರು ನೋಡ್ತಾರೆ ಅವರು. ನನಗೆ ಬೆಳಗ್ಗೆನೆ ಟ್ವೀಟ್ ಮಾಡಿದ್ದಾರೆ ಈ ತರದ ಸಿನಿಮಾಗಳು ಗೆಲ್ಲಬೇಕು ಅಂತ, ಅವ್ರ ಬ್ಲೆಸ್ಸಿಂಗ್ಸ್. ಮತ್ತೆ ಶಿವಣ್ಣ ಸರ್ ಅಬ್ಬುದ್ದಿನ ನೋಡ್ತಾರೆ, ಶಿವಣ್ಣ ಸರ್ ಕೂಡ ಕೇರಳದಲ್ಲಿದ್ದಾರೆ, ಹೆಂಗಿದೆ ಅಂತೇಳಿ ಅವರು ಅಲ್ಲಿಂದ ಕೇರ್ ತಗೊಳ್ತಿದ್ದಾರೆ. ಅವರು ಬಂದ ತಕ್ಷಣ ಜನರ ಮಧ್ಯೆ ನೋಡೋಣ ಅಂತಿದ್ದಾರೆ. ನನ್ನ 3 ಲೆಜೆಂಡ್ರು, ಲೆಜೆಂಡ್ರಿ ಸಿನಿಮಾ ಇದು, ಮತ್ತೆ ನಮ್ಮ ಕನ್ನಡದ ಪ್ರೇಕ್ಷಕರು ಮೇಜರ್ ಆಗಿ, ಸರ್ ಇದು ಗೆಲ್ಲಬೇಕು, ಇದು ಕನ್ನಡದ ಸಿನಿಮಾ, ಇದು ಗೆದ್ದರೆ ಕನ್ನಡ ಇಂಡಸ್ಟ್ರಿ ಗೆಲ್ಲುತ್ತೆ ಸರ್ ಅಂತ ಎಲ್ಲರೂ ಹೇಳೋರು. ಹಾಗಾಗಿ ಎಲ್ಲರೂ ಫೋನ್ ಮಾಡಿ ಹೇಳ್ತಿದ್ದಾರೆ, ಸರ್ ನೀವು ಹೇಳಿದ್ದು ನಿಜ ಆಯ್ತು ಸರ್, ಶಿವಣ್ಣ ಎಂಟ್ರಿ ಏನು ಸರ್, ಉಪ್ಪಿ ಸರ್ ಎಂಟ್ರಿ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ. ನರ್ತಕಿ ಥಿಯೇಟರ್ಗಳು ಉಳಿತಾವ ಇಲ್ಲ ಗೊತ್ತಿಲ್ಲ, ಅದು ಒಳಗಡೆ ಕೂತಿರೋರು ಆ ಬಾಸ್ ಎಂಟ್ರಿಗೆ
ಗೋಡೆಗಳು ಇರ್ತಾವ ಇಲ್ಲ ಗೊತ್ತಿಲ್ಲ ಚಂದ್ರು ಅಂತ ಎಲ್ಲ ಕಮೆಂಟ್ ಮಾಡಿದ್ರು ಸರ್ ತೋರಿಸ್ದೆ ನಾನು, ಇದು ನಿಜವಾದ ನನಗೆ ಸಕ್ಸಸ್ ಅಂತ ಅನ್ಕೋತೀನಿ. ಮೇಡಮ್ ಮೇಡಮ್ ಯಾವಾಗ್ಲೂ ಹೇಳಿದಲ್ಲ ಮೇಡಮ್, ನಾವು ಮಾಡಿದ್ದು ಸಿನಿಮಾ ಅಲ್ಲ ಮೇಡಮ್, ನಾವು ಮಾಡಿದ್ದು ತಪಸ್ಸು. ಇದು ಇದು ಒಂದು ಎಂಟೈರ್ ಟೀಮ್ ಮಾಡಿದ ತಪಸ್ಸು, ರಾತ್ರಿ ಹಗಲು ಮಾಡಿದ ಒಂದು ತಪಸ್ಸು. ತಪಸ್ಸು ಮಾಡಿದಾಗ ಭಗವಂತ ಪ್ರತ್ಯಕ್ಷ ಆಗಲೇಬೇಕು, ನಾನು ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೆ. ಈಗ ಭಗವಂತ ಪ್ರತ್ಯಕ್ಷ ಆಗಿದ್ದಾರೆ, ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಇದು ಒಂದು ಆತ್ಮವಿಶ್ವಾಸ ಇದೆ. ಇವತ್ತು ನೋಡಿ ಇಷ್ಟು ಜನ ನಾವೇ ಜನಗಳ ಮಧ್ಯದಿಂದ ಬಿದ್ದು ಎದ್ದು ಗ್ಲಾಸ್ ಎಲ್ಲ ಹೊಡೆದು ಬಂದಾಗ ಅವಾಗ ಅನ್ನಿಸ್ತು ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ನಮ್ಮ ಕನ್ನಡದ ಪ್ರೇಕ್ಷಕರು. ಒಂದು ಥಿಯೇಟರ್ ಹೇಳ್ತಿದ್ರು ಒಂದು ವಾರದಿಂದ ಜನ ಇಲ್ಲ ಸರ್ ನಮಗೆ ಎಲ್ಲ ಥಿಯೇಟ್ರಲ್ಲಿ ಅಂತಿದ್ರು, ಇವತ್ತು ನೋಡ್ಬಿಟ್ಟು ಈ ತರ ಸಿನಿಮಾ ಬರಬೇಕು ಸರ್ ಅಂತ ಥಿಯೇಟರ್ ಅವ್ರು ಹೇಳ್ತಿದ್ರು. ಇದು ನಿಜವಾದ ಸಕ್ಸಸ್ ಅಂದ್ರೆ ಇದು ಇಂಡಸ್ಟ್ರಿ ಗೆಲುವು. ಇಲ್ಲಿ ಒಂದು ಪಾರ್ಕಿಂಗ್ ಅಲ್ಲಿ ಕೆಲಸ ಮಾಡೋರು, ಕಸ ಗುಡಿಸೋರು, ಪ್ರೊಜೆಕ್ಟ್ರು, ಎಲ್ಲರೂ ಗೆಲುವು ಆಗುತ್ತೆ ಮೇಡಮ್. ಒಂದು ಕನ್ನಡ ಇಂಡಸ್ಟ್ರಿಲಿ ಅಥವಾ ಯಾವುದೇ ಇಂಡಸ್ಟ್ರಿಲಿ ಒಂದು ಸಿನಿಮಾ ಗೆದ್ರೆ ಅದು ನಾಟ್ ಓನ್ಲಿ ಡೈರೆಕ್ಟರ್ ಪ್ರೊಡ್ಯೂಸರ್ ಅಲ್ಲ, ಇದು ಸಾಕಷ್ಟು ಸಾವಿರಾರು ಜನರ ಗೆಲುವು. ಈಗಂತೂ ಇದು ಕನ್ನಡ ಇಂಡಸ್ಟ್ರಿ ಸಿನಿಮಾ ಗೆದ್ರೆ ಕನ್ನಡಿಗರದೇ ಗೆಲುವು ಇದು. ಇದು ನಾನು ಕನ್ನಡಿಗರನ್ನ ಗೆಲ್ಲಿಸಿದೀವಿ ನಾವೆಲ್ಲ ಟೀಮು, ತಪಸ್ಸು ಮಾಡಿ ಕನ್ನಡ ಮರ್ಯಾದೆ ಉಳಿಸಿದೀವಿ ಅಂತ ನಾನು ಭಾವಿಸ್ತೀನಿ ಮೇಡಮ್ ಇದನ್ನ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.